ಸರ್ಕಾರಕ್ಕೆ ನಾವು ಈ ಮುಖಾಂತರ ಮನವಿ ಮುಖಾಂತರ ತಹಶೀಲ್ದಾರ ಮುಖಾಂತರ ಕೊಡ್ತಕ್ಕಂತ ಮನವಿನಲ್ಲಿ ಇನ್ನೊಂದು ವಿಚಾರವನ್ನು ನಾವು ಹೇಳಲಿಕ್ಕೆ ಬರ್ತಾ ಇದೀವಿ. ಇನ್ನು 15-20 ದಿವಸಗಳ ಒಳಗಾಗಿ ಈ ರಸ್ತೆ ಕಾಮಗಾರಿಗಳ ಬಗ್ಗೆ ಜನರಿಗೆ ಭರವಸೆ ಕೊಟ್ಟು ಕೆಲಸ ಪ್ರಾರಂಭ ಮಾಡದೆ ಹೋದ್ರೆ ಜನತಾದಳದ ಪರವಾಗಿ ಬಹಳ ದೊಡ್ಡ ಹೋರಾಟವನ್ನು ಕ್ಷೇತ್ರ ಮಟ್ಟದಲ್ಲಿ ಸನ್ಮಾನ್ಯ ಕುಮಾರಣ್ಣನವರನ್ನ ಕರೆಸೋದ್ರ ಮುಖಾಂತರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ರೈತರ ಸಂಘಟನೆ ಮಾಡಬೇಕು. ರೈತರುಗಳು ಸಹ ಬಹಳ ತೊಂದರೆಯಲ್ಲಿದ್ದಾರೆ, ಅವರಿಗೂ ಕೂಡ ಸಾಕಷ್ಟು ಸಹಾಯಗಳು ಬೇಕಾಗ್ತದೆ. ಆದರೆ ಇಲ್ಲಿ ಗೆಲ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದೇ ಸಂದರ್ಭದಲ್ಲಿ ಜನರ ಪರವಾಗಿಲ್ಲ, ಬಹಳ ನೋವಲ್ಲಿ ಹೇಳಬೇಕಾಗ್ತದೆ. ಧನಬಲದಿಂದ ಕೊನೆಯ ಮೂಮೆಂಟ್ನಲ್ಲಿ ಚುನಾವಣೆ ಕೊನೆಯ ಸಂದರ್ಭದಲ್ಲಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ, ಲೂಟಿ ಹೊಡೆದಿರ್ತಕ್ಕಂಥ ಹಣ, ಅದು ಕಾಂಟ್ರಾಕ್ಟ್ ಕೆಲಸ ಇರ್ಬೋದು ಮತ್ತೊಂದು ಕೆಲಸಗಳಿಂದ ಲೂಟಿ ಹೊಡೆದಿರ್ತಕ್ಕಂಥ ಹಣ ಜನರಿಗೆ ಹಂಚೋದ್ರ ಮುಖಾಂತರ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೂ ಸಮೇತ ನಾವೆಲ್ಲ ನಿರಾಶೆ ಆಗೋದಿಲ್ಲ, ಜನತಾದಳ ಯಾವತ್ತೂ ಸೋಲಿಗೆ ಹೆದರೋದಿಲ್ಲ, ಜನರ ಜೊತೆ ಜನರ ಪರವಾಗಿ ಇರ್ತೀವಿ.